ನಮಸ್ಕಾರ. ನನ್ನ ಮೊದಲನೆಯ ಉಪನ್ಯಾಸದಲ್ಲಿ ಕೇಶರಾಜನ ಶಬ್ದಮಣಿ ದರ್ಪಣದಲ್ಲಿ ಆತ ಹೇಳಿರುವಂಥ ಶುದ್ಧಾಕ್ಷರಗಳ ಕುರಿತು, ಶುದ್ಧಗೆಯ ಕುರಿತು ನಾನು ಕೆಲವು ಚಿಂತನೆಗಳನ್ನು ಹಂಚಿಕೊಂಡಿದ್ದೆ. ಅದರಲ್ಲಿ ಆತ ಸ್ವರಾಕ್ಷರಗಳನ್ನು ಕುರಿತು ಹೇಳಿರುವ ಸಂಗತಿಗೆ, ಅದರಲ್ಲಿ 14 ಸ್ವರಾಕ್ಷರಗಳ ಬಗ್ಗೆ ನಾನು ಆ ಉಪನ್ಯಾಸದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಈಗ ಮುಂದಿನ ನನ್ನ ಈ ಇಂದಿನ ಉಪನ್ಯಾಸದಲ್ಲಿ ವ್ಯಂಜನಾಕ್ಷರಗಳ ಕುರಿತು ಆತ ಏನು ಹೇಳಿದ್ದಾನೆ ಅನ್ನುವಂಥದ್ದನ್ನು ನಾನು ಇಲ್ಲಿ ಗಮನಿಸ್ತಾ ಇದ್ದೇನೆ. ವ್ಯಂಜನಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ನಾವು ಸಾಮಾನ್ಯವಾಗಿ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಈ ವ್ಯಂಜನಾಕ್ಷರಗಳ ಕುರಿತು ಆತ ಹೇಳುವಾಗ ಒಂದು ಸೂತ್ರ ಹೇಳ್ತಾನೆ ಕೇಶರಾಜ. ಪ್ರಕಟತರ ವ್ಯಂಜನ ಸಂಜ್ಞೆ ಕಕಾರದಿನ್ ಆ ಳಕಾರ ಪರ್ಯಂತಂ ಪಂಚಕ ಪಂಚಕಗಳಿಂ ಪಂಚಕ ಮಕ್ಕುಂ ವರ್ಗಂ ಅಂತವರ್ಣಂ ಅವರ್ಗಂ. ಅಂದರೆ ಪ್ರಕಟತರ ಅಂದರೆ ಪ್ರಖ್ಯಾತವಾದಂತಹ ವ್ಯಂಜನ ಸಂಜ್ಞೆ, ಪ್ರಖ್ಯಾತವಾದಂತಹ ವ್ಯಂಜನಾಕ್ಷರಗಳು ಹೇಗಿದ್ದವೆ ಅಂದರೆ ಕಕಾರದಿನ್ ಆ ಳಕಾರ ಪರ್ಯಂತ, ಕಕಾರದಿಂದ ಕಕಾರದಿಂದ ಲಕಾರದವರೆಗೆ ಇದ್ದಾವೆ, ಪರ್ಯಂತಂ ಇದ್ದಾವೆ. ಅವು ಹೇಗಿದ್ದಾವೆ? ಅದರಲ್ಲಿ ಎರಡು ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಾಕ್ಷರಗಳು ಮತ್ತು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಎರಡು ಭಾಗ ಇದೆ. ಆ ವರ್ಗೀಯ ವ್ಯಂಜನಾಕ್ಷರಗಳು ಪಂಚಕ ಪಂಚಕಗಳಿಂ ಪಂಚಕಮಕ್ಕುಂ ಅಂತ ಆತ ಹೇಳ್ತಾನೆ. ಅಂದರೆ ವರ್ಗೀಯ ವ್ಯಂಜನಾಕ್ಷರಗಳು ಐದೈದು ಗುಂಪುಗಳ 25 ಅಕ್ಷರಗಳು ಇದ್ದಾವೆ. ಐದೈದು ಗುಂಪಿನಲ್ಲಿ ವರ್ಗಗಳಲ್ಲಿ ಅವು 25 ಅಕ್ಷರಗಳು ಇದ್ದಾವೆ. ಅದಾದ ಬಳಿಕ ವರ್ಗಂ ಅಂತವರ್ಣಂ ಅವರ್ಗಂ, ಆ ಬಳಿಕ 9 ಅಕ್ಷರಗಳು ಏನಿದ್ದಾವಲ್ಲ ಅವುಗಳನ್ನು ಏನು ಅವರ್ಗೀಯ ವ್ಯಂಜನಗಳು ಅಂತ ಆತ ಗುರುತಿಸ್ತಾನೆ. ಅಂದರೆ ಅವುಗಳು ಹುಟ್ಟುವಂಥ ಧ್ವನಿಸ್ಥಾನಗಳು ಬೇರೆ ಬೇರೆ ಆಗಿರೋದರಿಂದ ಯಾವುದೋ ಒಂದು ವರ್ಗದಲ್ಲಿ ನಾವು ವರ್ಗೀಕರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದೇ ಇರುವ ಕಾರಣದಿಂದ ಅವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳುವಂಥದ್ದು. ಅವು 9 ಅಕ್ಷರಗಳನ್ನು ಆತ ಪ್ರಸ್ತಾಪ ಮಾಡ್ತಾನೆ. ಈಗ ನಾವು ಅದನ್ನು ಗಮನಿಸಬಹುದು. ವರ್ಗೀಯ ವ್ಯಂಜನಗಳು ಅದರಲ್ಲಿ ಕಂಠ್ಯ ಅಕ್ಷರಗಳು ಖ ಖ ಗ ಘ ಞ ಚ ಚ ಛ ಜ ಝ ಞ ತ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ. ಇವುಗಳನ್ನೇ ಆತ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ, ಹೀಗೆ ನಾವು ಆ ಅಕ್ಷರಗಳನ್ನು ಗುರುತಿಸ್ಕೊಳ್ತೇವೆ. ಅದರಲ್ಲಿ ವರ್ಗ ಪ್ರಥಮಾಕ್ಷರಗಳು ಅಂದರೆ ಕ ಚ ಟ ತ ಪ, ಹಾಗೆಯೇ ವರ್ಗ ತೃತೀಯ ಅಕ್ಷರಗಳು ಗ ಜ ಡ ದ ಬ, ಇವುಗಳನ್ನು ಅಲ್ಪ ಪ್ರಾಣಗಳು, ಕಡಿಮೆ ಪ್ರಾಣ, ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಅನ್ನುವ ಕಾರಣಕ್ಕಾಗಿ ಅಲ್ಪ ಪ್ರಾಣಗಳು ಅಂತ ನಾವು ಕರಿತೀವಿ. ಹಾಗೆಯೇ ವರ್ಗ ದ್ವಿತೀಯಾಕ್ಷರಗಳು ಈಗ ಕ ಛ ಠ ಥ ಫ, ಹಾಗೆಯೇ ವರ್ಗ ಚತುರ್ಥ ಅಕ್ಷರಗಳು ಘ ಝ ಢ ಧ ಭ, ಇವುಗಳನ್ನು ಮಹಾಪ್ರಾಣಾಕ್ಷರಗಳು ಅಂತ ಕೇಶರಾಜ ಕರೀತಾನೆ. ನಾವು ಅವುಗಳನ್ನು ಗುರುತಿಸ್ತೇವೆ, ಹಾಗೆ ಗುರುತಿಸ್ತೇವೆ. ಅಂದರೆ ಹೆಚ್ಚು ಉಸಿರಿನಿಂದ, ಪ್ರಾಣದಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು. ಹಾಗೆಯೇ ಅವುಗಳಲ್ಲಿ ಕೊನೆಯ ವರ್ಗದ ಕೊನೆಯ ಅಕ್ಷರಗಳಿದೆಯಲ್ಲ, ಅವುಗಳನ್ನು ಅನುನಾಸಿಕಗಳು ಎನ್ನುವುದಾಗಿ ಮೂಗು ಮತ್ತು ಬಾಯಿ ಎರಡರ ಸಹಾಯದಿಂದ ಉಚ್ಚರಿಸತಕ್ಕಂಥ ಅಕ್ಷರಗಳು, ಅವುಗಳನ್ನು ಅನುನಾಸಿಕಗಳು ಅಂತ ನಾವು ಕರೆಯುವಂಥದ್ದು. ಕೇಶರಾಜ ಅವುಗಳನ್ನು ಅನುನಾಸಿಕ ಅಂತ ಕರೀತಾನೆ. ಇನ್ನು ಮುಂದೆ ಅವುಗಳ ನಂತರ ಬರ್ತಕ್ಕಂಥದ್ದು ಅವರ್ಗೀಯ ವ್ಯಂಜನಗಳು. ಒಂದು ಗುಂಪು ಅಥವಾ ಒಂದು ವರ್ಗಕ್ಕೆ ಸೇರಿಸಲು ಬಾರದ ವರ್ಣಮಾಲೆಯ ಕೊನೆಯ 9 ಅಕ್ಷರಗಳೇನಿದ್ದಾವಲ್ಲ ಇವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಈಗ ಯ ರ ಲ ವ
ಶ ಶ ಸ ಹ ಳ ಳ ಅಂದ್ರೆ ಅದು ಕ್ಷಳ. ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಕೆಯಾಗ್ತಕ್ಕಂತ ಅಕ್ಷರವನ್ನ ಕ್ಷಳ ಅಂತ ಕರೆಯುವಂಥದ್ದು. ಈ ಒಂಬತ್ತು ಅಕ್ಷರಗಳೇನಿದ್ದಾವಲ್ಲ ಇವುಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕೇಶರಾಜ ಕರೀತಾನೆ. ಹಾಗೆಯೇ ನಾಲ್ಕು ಯೋಗವಾಹಗಳನ್ನು ಆತ ಪ್ರಸ್ತಾಪ ಮಾಡ್ತಾನೆ. ಯೋಗವಾಹಗಳು ಅಂದರೆ ಬೇರೆ ವರ್ಣಗಳೊಂದಿಗೆ ಸೇರಿ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವಂಥ ವರ್ಣಗಳು. ಯೋಗೇನ ವಾಹಯಂತಿ ಇತಿ ಯೋಗವಾಹ ಅಂತಲೇ ಸಂಸ್ಕೃತದಲ್ಲಿ ಅದನ್ನು ವರ್ಣಿಸ್ತಾರೆ. ಅಂದರೆ ಸ್ವತಂತ್ರವಲ್ಲದ, ಸ್ವರವೂ ಅಲ್ಲದ, ವ್ಯಂಜನವೂ ಅಲ್ಲದ, ಸ್ವರಾಕ್ಷರಗಳ ಅಂತ್ಯದಲ್ಲಿನ ಹಾಗೂ ವ್ಯಂಜನಗಳ ಆರಂಭಾಕ್ಷರಗಳ ನಡುವಿನ ಅಕ್ಷರಗಳನ್ನು ನಾವು ಯೋಗವಾಹಗಳು ಅಂತ ಕರಿತೀವಿ. ಅಂತ ನಾಲ್ಕು ಯೋಗವಾಹಗಳನ್ನು ಕೇಶಿರಾಜ ಪ್ರಸ್ತಾಪ ಮಾಡ್ತಾನೆ. ಒಂದು ಬಿಂದು, ವಿಸರ್ಗ, ಜಿಹ್ವಾಮೂಲ್ಯ, ಉಪದ್ಮಾನೀಯ ಅಂತ. ಈ ನಾಲ್ಕರಲ್ಲಿ ಜಿಹ್ವಾಮೂಲ್ಯ ಮತ್ತು ಉಪದ್ಮಾನೀಯಗಳು ಅವು ಕನ್ನಡದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿಲ್ಲ. ಸಂಸ್ಕೃತ ವರ್ಣಮಾಲೆಯಲ್ಲಿ, ಸಂಸ್ಕೃತ ಭಂಡಾರದಲ್ಲಿ, ಶಬ್ದಕೋಶದಲ್ಲಿ ಬಳಕೆಯಲ್ಲಿರ್ತಕ್ಕಂಥ ಅಕ್ಷರಗಳು. ಕನ್ನಡದಲ್ಲಿ ಈಗ ಬಳಕೆಯಲ್ಲಿರುವ ಯೋಗವಾಹಗಳು ಕೇವಲ ಬಿಂದು ಮತ್ತು ವಿಸರ್ಗಗಳು ಮಾತ್ರ. ಇದಾದ ಬಳಿಕ ಕೊನೆಯದಾಗಿ ಕೇಶರಾಜ ದೇಶೀಯ ಅಕ್ಷರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಕನ್ನಡದ ಆಸ್ತಿ ಇದು ಅನ್ನುವ ಅರ್ಥದಲ್ಲಿ ಉಳಿದವು ದೇಶೀಯ. ಇದು ಯಾಕೆ ದೇಶೀಯ ಅಕ್ಷರಗಳ ಬಗ್ಗೆ ಆತ ವಿಶೇಷವಾಗಿ ಪ್ರಸ್ತಾಪ ಮಾಡಿದ್ದಾನೆ ಅಂದರೆ, ಈ ಅಕ್ಷರಗಳು ನಮ್ಮ ಆಸ್ತಿ, ಇದು ಹಿಂದಿನಿಂದ ಬಂದಂಥ ಆಸ್ತಿ, ಪರಂಪರೆಯಿಂದ ನಮ್ಮಲ್ಲಿರುವಂಥ ಅಕ್ಷರಗಳು. ಯಾವುದೇ ಕಾರಣಕ್ಕೂ ಈ ಅಕ್ಷರಗಳನ್ನು ನಾವು ಕಳ್ಕೊಳ್ಬಾರದು, ಇವುಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ಕಾಳಜಿ ಕೇಶರಾಜನಲ್ಲಿ ಇರುವಂಥದ್ದು. ಹೀಗಾಗಿ ಈ ವಿಶೇಷವಾಗಿ ಈ ಅಕ್ಷರಗಳ ಕುರಿತು ಆತ ಹೇಳ್ತಾನೆ. ಆಮೇಲೆ ಅವುಗಳು ಬಳಕೆ ಆಗ್ತಕ್ಕಂಥ ಅನೇಕ ಶಬ್ದಗಳ ಪಟ್ಟಿಯನ್ನು ಆತ ನಮ್ಮ ಮುಂದೆ ಇಡ್ತಾನೆ. ಈ ಆಸ್ತಿ ಇದು ಅಜ್ಜನ ಆಸ್ತಿ, ಪಿತ್ರಾರ್ಜಿತವಾದದ್ದು, ಇದನ್ನು ಮುಂದೆ ಉಳಿಸ್ಕೊಳ್ಬೇಕು ಅನ್ನುವಂಥ ಕಾಳಜಿಯಿಂದ ಆತ ವರ್ಣಮಾಲೆಯಲ್ಲಿ ಈ ಸ್ಥಾನವನ್ನು ಅದಕ್ಕೆ ಕೊಟ್ಟಿದ್ದಾನೆ. ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು, ಶಕಟರೇಫ, ರಳ, ಕುಳ, ಎ ಮತ್ತು ಓ, ಈ ಐದು ಅಕ್ಷರಗಳನ್ನು ನಾವು ದೇಶೀಯ ಅಕ್ಷರಗಳು ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಇಲ್ಲದ, ಕನ್ನಡಕ್ಕೆ ವಿಶಿಷ್ಟವಾದಂಥ ವರ್ಣಗಳು ಅನ್ನುವ ಅರ್ಥದಲ್ಲಿ. ರ ಹುಟ್ಟುವ ಸ್ಥಾನವನ್ನು ಒತ್ತಿ ಉಚ್ಚರಿಸಿದರೆ ಶಕಟರೇಫೆ ಹುಟ್ಟುತ್ತದೆ. ನಾವು ಹಳಗನ್ನಡ ಕಾವ್ಯಗಳನ್ನು ಓದುವಾಗ ನಾವು ಈ ಶಕಟರೇಫೆ ಮತ್ತು ರಳ ಈ ಎರಡು ಅಕ್ಷರಗಳ ಪರಿಚಯ ನಮಗಿರಬೇಕಾಗ್ತದೆ. ಅಲ್ಲಿ ಇವುಗಳು ವ್ಯಾಪಕವಾಗಿ ಬಳಕೆಯಾಗಿದ್ದನ್ನು ನಾವು ಗಮನಿಸಬೇಕಾಗ್ತದೆ. ಡ ಹುಟ್ಟುವ ಸ್ಥಾನವನ್ನು ಒತ್ತಿ ಉಚ್ಚರಿಸಿದರೆ ರಳ ಹುಟ್ಟುತ್ತದೆ. ಲ ಹುಟ್ಟುವ ಸ್ಥಾನವನ್ನು ಒತ್ತಿ ಉಚ್ಚರಿಸಿದರೆ ಳ ಹುಟ್ಟುತ್ತದೆ. ಹಾಗಾಗಿ ಆ ಮೂರು ಅಕ್ಷರಗಳ ಹುಟ್ಟು ಸ್ಥಾನವನ್ನು, ಅವು ಹುಟ್ಟುವ ಸ್ಥಾನವನ್ನು ಕೂಡ ಕೇಶರಾಜ ನಮಗೆ ತಿಳಿಸಿಕೊಡ್ತಾನೆ. ಒಟ್ಟಿನ ಮೇಲೆ ಈ ಐದು ದೇಶೀಯ ಅಕ್ಷರಗಳನ್ನು ಸೇರಿಸಿಕೊಂಡು ಆತ ಒಟ್ಟು 57 ಅಕ್ಷರಗಳ ಪ್ರಸ್ತಾಪವನ್ನು ಮಾಡ್ತಾನೆ. ಕೊನೆಗೆ ವರ್ಣಮಾಲೆಗೆ ಅಗತ್ಯವಿಲ್ಲ ಅಂತ ಆತ ಹೇಳಿ ಆತ 10 ಅಕ್ಷರಗಳನ್ನು ಕಳೀತಾನೆ. ರು ಶ ಶ, ವಿಸರ್ಗ, ಜಿಹ್ವಾಮೂಲ್ಯ, ಉಪದ್ಮಾನೀಯ ಮತ್ತು ಅವರ್ಗೀಯ ವ್ಯಂಜನದಲ್ಲಿ ಬರುವಂಥ ಕ್ಷಳ, ಇವುಗಳನ್ನು ಕಳೆದು ಉಳಿದ 47 ಅಕ್ಷರಗಳು ಶುದ್ಧಾಕ್ಷರಗಳು ಅಂತೇಳಿ ಆತ ನಿರ್ಣಯವನ್ನು ಕೊಡ್ತಾನೆ. ಇವತ್ತು ಕನ್ನಡ ವರ್ಣಮಾಲೆಯಲ್ಲಿ ಈ ಥರದ ಅಕ್ಷರಗಳು ಇರುವಂಥದ್ದನ್ನು ನಾವು ಕಾಣ್ತೀವಿ. ಸ್ವರಗಳಲ್ಲಿ ಅ ಇ ಉ ಋ ಎ ಐ ಓ ಔ, ಹಾಗೇನೆ ಯೋಗವಾಹಗಳಲ್ಲಿ ಎಂ ಅಹ ಇದೆ. ವ್ಯಂಜನಾಕ್ಷರಗಳಲ್ಲಿ 25 ವ್ಯಂಜನಾಕ್ಷರಗಳನ್ನು ಉಳಿಸ್ಕೊಂಡಿದ್ದೇವೆ. ಅವರ್ಗೀಯಗಳಲ್ಲಿ ಯ ರ ಲ ವ ಶ ಶ ಸ ಹ ಮತ್ತು ಳ ಕೊನೆಗೆ, ಅದು ಹಳಗನ್ನಡ ನಮಗೆ ಆ ಅಕ್ಷರದ ಪರಿಚಯ ಬೇಕಾಗ್ತದೆ. ಇವತ್ತು ವರ್ಣಮಾಲೆಯಲ್ಲಿ ಅದರ ಉಳಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ. ಹೀಗಾಗಿ ಇದಿಷ್ಟು ಇವತ್ತು ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ಸಾಮಾನ್ಯವಾಗಿ ನಾವು ಬಳಸ್ಕೊಳ್ತಾ ಇರತಕ್ಕಂಥ ಅಕ್ಷರಗಳು. ನಮಸ್ಕಾರ.